ನಮಸ್ಕಾರ. ಅರಿವಿನ ದಾರಿಯಲ್ಲಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿ ಸಂಚಿಕೆಯಲ್ಲಿ ಹೊಸದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಬಹಳಷ್ಟನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲೂ ಕೂಡ ಹೊಸ ಮಾತುಗಳನ್ನು ಅರಿಯೋಣ. ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಪರಿಸ್ಥಿತಿಗಳು ಬರ್ತವೆ. ಕೆಲವೊಂದು ಪರಿಸ್ಥಿತಿಗಳನ್ನು ಬಂದಾಗ ನೀವು ಎದುರು ನಿಂತು ಎದುರಿಸಿ ನೀವು ಫೈಟ್ ಮಾಡಬೇಕಾಗುತ್ತೆ. ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿದಾಗ ನೀವು ಅಂಥ ಪರಿಸ್ಥಿತಿಗಳನ್ನು ಫೇಸ್ ಮಾಡೋದಕ್ಕೆ ಹೋಗಬಾರ್ದು ಅನ್ನೋದು ಕೂಡ ಅರ್ಥ ಮಾಡಿಕೊಳ್ಬೇಕು. ಇದನ್ನು ಯೂಶ್ವಲಿ ನಾವು ಫೈಟ್ ಅಥವಾ ಫ್ಲೈಟ್, ಇದರಲ್ಲಿ ಎರಡರಲ್ಲಿ ಯಾವುದು ಚೂಸ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಸಾರಿ ನಾವು ಚಿಂತನೆಯಲ್ಲೇ ಮುಳುಗೋಗ್ಬಿಡ್ತೇವೆ. ಬನ್ನಿ, ಈ ವಿಷಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಬ್ರಹ್ಮಕುಮಾರಿ ವೀಣಕ್ಕನವರು ಇದ್ದಾರೆ. ಅಕ್ಕನವರೇ, ಸ್ವಾಗತ. ಮನುಷ್ಯನ ಸಹಜ ವೃತ್ತಿಗಳಲ್ಲಿ ಮನೋವೃತ್ತಿಗಳನ್ನು ಬಹಳಷ್ಟನ್ನು ನಾವು ತಿಳ್ಕೊಂಡಿದ್ದೇವೆ. ಒಂದು ಕಾಮನ್ ಆಗಿ ಬರೋ ವೃತ್ತಿ ಏನು ಅಂದರೆ ಫ್ಲೈಟ್ ಆರ್ ಫೈಟ್. ಯಾವುದೇ ಪರಿಸ್ಥಿತಿ ಬಂದಾಗ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು. ಅದು ಇದು ಬರೋದು ಯಾವಾಗ ಅಂದರೆ ಯಾವ್ಯಾವ ಪರಿಸ್ಥಿತಿಗಳು ವಿಪರೀತ ಆಗಿರ್ತವೋ ಅವಾಗ. ಸೊ ಕೆಲವೊಂದು ವಿಪರೀತ ಪರಿಸ್ಥಿತಿಗಳಲ್ಲಿ ನಮ್ಗೆ ಅಂದ್ಕೊಳ್ಳುತ್ತೆ, ಇಲ್ಲ ನಾವು ಎದುರಿಸ್ಬೇಕಿದನ್ನು, ಫೈಟ್ ಔಟ್ ಮಾಡಬೇಕು ಅಂತ ಕೂಡ ಅನಿಸುತ್ತೆ. ಆದರೆ ಕೆಲವೊಂದು ಸಾರಿ ಜನ ಹೇಳ್ತಾರೆ, ಅಪ್ಪ ಕಾಡಿಗೆ ಬೆಂಕಿ ಹತ್ತಿದಾಗ ನೀನು ನಿಂತೇನು ಫೈಟ್ ಮಾಡೋನು, ಈಗ ನೀನು ಬಚಾವ್ ಮಾಡ್ಕೊಳ್ಬೇಕು, ಅದರ ಅರಿವು ಕೂಡ ನಿನಗಿರಬೇಕು ಅಂತ ಕೂಡ ಹೇಳ್ತಾರೆ. ಆದರೆ ಇದು ಕಾಡಿಗೆ ಬೆಂಕಿ ಹತ್ತಿದಾಗ ನಿಜ, ಆದರೆ ಲೈಫಲ್ಲೂ ಕೂಡ ಬಹಳಷ್ಟು ಸಿಚುವೇಷನ್ಸ್ ಬರ್ತವೆ. ಕೆಲವೊಂದು ಸಿಚುವೇಷನ್ಸಲ್ಲಿ ನಾವು ತಪ್ಪಿಸ್ಕೊಳ್ಬೇಕಾ, ಎಸ್ಕೇಪ್ ಆಗಬೇಕಾ, ಫ್ಲೈಟು, ಇದ್ರ ಬಗ್ಗೆ ವಿಚಾರ ಮಾಡಿದಾಗ ಬಹಳಷ್ಟು ಜನ ವಿಚಾರದಲ್ಲೇ ಮುಳುಗೋಗ್ಬಿಡ್ತಾರೆ. ಏನು ಮಾಡಬೇಕು ಅನ್ನೋ ಸರಿ ಅರಿವಾಗಲ್ಲ. ಇದ್ರ ಜೊತೆ ಜೊತೆಗೆ ಕೆಲವೊಂದು ಸಾರಿ ಜನ ಹೇಳ್ತಾರೆ, ಯಾವತ್ತೂ ನೀವು ಯುದ್ಧದ ಮೈದಾನದಿಂದ ಹಿಂತಿರುಗಿ ಹೋಗಬಾರ್ದು. ಇದು ಕೂಡ ಕಲಿಸ್ಕೊಡ್ಲಾಗಿದೆ ನಮಗೆ ಹಿಸ್ಟ್ರಿಯಲ್ಲಿ. ರಾಜ್ಪೂತ್ಸ್ ಅಂದ ತಕ್ಷಣ ಹೇಳ್ತಾರೆ ಅವ್ರು ಯಾವತ್ತೂ ಬೆಂತಿರುಗಿಸಿಂದು ಹೋಗಿಲ್ಲ, ಅವ್ರು ಏನಾದರೂ ಸರಿ ತಮ್ಮ ಪ್ರಾಣ ಕೊಟ್ಟಾದರೂ ಸುರ ಅವ್ರು ಯುದ್ಧಕ್ಕೆ ಹೋಗೇ ಹೋಗ್ತಾರೆ ಅಂತ. ಈಗ ಇದನ್ನೆಲ್ಲ ನೋಡಿದಾಗ ಕೆಲವೊಂದು ಸರಿ ಅನಿಸುತ್ತೆ, ಇದು ಮೂರ್ಖತನ ಅಲ್ವೇ? ಗೊತ್ತಿದೆ ಅಪ್ಪ ನಿನ್ನ ಹತ್ರ ಇರೋ 500 ಜನ, ಅವ್ರು ಇರೋವ್ರು ಸಾವಿರಾರು ಜನದ ಆರ್ಮಿ ಜೊತೆ, ನೀನು ಲಕ್ಷಾಂತರ ಜನ ಜೊತೆ ಹೇಗೆ ನೀನು ಯುದ್ಧ ಮಾಡ್ತೀಯ? ಆದರೆ ಅದೊಂದು ವೀರಗಾಥೆ ಅಂತ ನಮಗೆ ಹೇಳ್ಕೊಡ್ಲಾಯಿತು. ಆದರೆ ಇತಿಹಾಸದಲ್ಲಿ ಅದರ ಉದಾಹರಣೆಗಳು ಕೂಡ ಇದ್ದಾವೆ. ಇಲ್ಲ ನೀವು ಪಲಾಯನ ಮಾಡಿ ಹೋಗಿ, ಆಮೇಲೆ ಮತ್ತೆ ಸೇನೆ ಕಟ್ಕೊಂಡು ಬಂದು ಯುದ್ಧ ಮಾಡಿದವರು ಕೂಡ ಅವರು ಬಲಶಾಲಿಗಳು, ಅವರು ಗೆದ್ದಿದ್ದಾರೆ ಅಂತ ಕೂಡ ತೋರಿಸ್ತಾರೆ. ಆದರೆ ರಿಯಲ್ ಲೈಫಲ್ಲಿ ಬಂದಾಗ ಚಾಲೆಂಜ್ ಅನಿಸುತ್ತೆ, ಯಾವ್ದು ಯಾವಾಗ ಏನು ಮಾಡೋದು ಅಂತ. ಆ್ಯಕ್ಚುಲಿ ಈಗ ಏನು ಮಾತಾಡಿದ್ರಿ ಎರಡು ಮನೋವೃತ್ತಿಗಳ ಬಗ್ಗೆ, ಅಂದರೆ ಮೂಲಭೂತವಾಗಿ ಮನುಷ್ಯನಲ್ಲಿ ಪಲಾಯನ ವೃತ್ತಿ ಅನ್ನೋದು ನ್ಯಾಚುರಲ್ ಆಗಿದೆ. ಮನುಷ್ಯ ತನಗೆ ಅವಶ್ಯಕತೆ ಇದ್ದಾಗ ಅದನ್ನು ಎದುರಿಸಿ ನಿಲ್ತಾನೆ, ಅವಶ್ಯಕತೆ ಇಲ್ದಿದ್ದಾಗ ಸುಮ್ಮನೆ ವಾಪಸ್ ಹೋಗಿ ಬಿಡ್ತಾನೆ. ಹೇಗೆ ನೋಡೀಗ ನನ್ನ ಹತ್ರ ಸಾಮರ್ಥ್ಯ ಇದೆ ಅಂತ ನಾನು ಹೋಗಿ, ನನ್ನ ತಲೆ ತುಂಬ ಗಟ್ಟಿ ಇದೆ, ನಾ ತಲೆ ಮುಟ್ಕೊಂಡು ನೋಡ್ರೆ ನನ್ನ ತಲೆ ಗಟ್ಟಿ ಇದೆ, ನಮ್ಮ ತಲೆ ಗಟ್ಟಿ ಇದೆ ಅಂತ ಹೋಗಿ ಗೋಡೆ ಬಡ್ಕೊಂಡ್ರೆ ಗೋಡೆ ಅಂತೂ ಸರಿಯಲ್ಲ, ಬದಲಾಗಿ ತಲೆ ಒಡೆಯೋದು ಗ್ಯಾರಂಟಿ. ಎಲ್ಲಿ ತಲೆ ಎಷ್ಟು ಮಟ್ಟಿಗೆ ಗಟ್ಟಿದೆ, ಯಾವುದಕ್ಕೆ ಗಟ್ಟಿದೆ ಅಂತಲೂ ಅರ್ಥವಾಗಬೇಕಾಗತ್ತೆ. ಆದರೆ ನಾವಿವತ್ತು ಈ ಪಲಾಯನ ವೃತ್ತಿಯಲ್ಲಿ ಏನು ನೋಡ್ತಿದ್ದೀವಿ, ಎಷ್ಟೋ ಜನ ಸಂದರ್ಭಗಳನ್ನು ನೋಡಿ ಅದನ್ನು ಬುದ್ಧಿವಂತಿಕೆಯಿಂದ ಪಲಾಯನ ಮಾಡುವುದು ಒಂದು, ಆದರೆ ತುಂಬ ಜನ ಹೇಡಿಗಳಾಗಿ ಅಥವಾ ಹೇಡಿಗಳು ಅಂತ ಅನ್ನೋದಕ್ಕಿಂತ ಸಣ್ಣ ಸಣ್ಣ ವಿಷಯಕ್ಕೂ ಪಲಾಯನ ಮಾಡಿಬಿಡೋದು. ಸ್ಟೆಬಿಲಿಟಿ ಇಲ್ಲದೆ ಪಲಾಯನ. ಈಗ ಒಂದು ಕಡೆ ನೌಕರಿ ಮಾಡಿದ್ವು, ಸರಿಲ್ಲ ಬಿಟ್ವಿ, ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ 10 ವರ್ಷ ಆದ್ರೂ ಎಲ್ಲಿಯೂ ಅವರು ಸ್ಟಿಕ್ ಆನ್ ಆಗೋದಿಲ್ಲ, ಅಲೆಮಾರಿಗಳ ಹಾಗೆ ಆಗ್ಬಿಡುತ್ತೆ ಜೀವನ. ಒಂದು ಕಡೆ ತಪ್ಪಿರ್ಬೋದು, ಎರಡು ಕಡೆ ತಪ್ಪಿರ್ಬೋದು, ಅಥವಾ ನಿನ್ನ ಹತ್ರ ಎದುರೋ ಸಾಮರ್ಥ್ಯ ಇಲ್ವೋ ಅನ್ನೋದು ಪ್ರಶ್ನೆ ಬರುತ್ತೆ. ಇವತ್ತು ನಾವು ಸಮಾಜದಲ್ಲಿ ಆದಿಶಂಕರಾಚಾರ್ಯರ ಕಾಲವನ್ನು ಗಮನಿಸಿದಾಗ ಜನ ಎಷ್ಟೋ ಜನ ದುಡಿಯಕ್ಕೆ ಸೋಂಬೇರಿಗಳಾಗಿ ಸನ್ಯಾಸ ಮಾಡಿದವರು ನೋಡ್ತೇವೆ. ಇವತ್ತು ಎಷ್ಟೋ ಜನ ಭಯೋತ್ಪಾದಕರು ವೇಷ ಮರೆಸ್ಕೊಂಡು ಸನ್ಯಾಸಿಗಳಾಗಿ, ಅಲ್ಲೊಂದು ರೀತಿಯ ಪಲಾಯನ. ಇಲ್ಲಿ ಕಾಣುವಂಥದ್ದು ಇದು ಮನುಷ್ಯನ ಮನೋವೃತ್ತಿ, ಪಲಾಯನ ಮಾಡುವುದು ಒಂದು ಪಲಾಯನ. ಇದು ಆ್ಯಕ್ಚುಲಿ ನೆಗೆಟಿವ್ ಆಗಿ ಯೂಸ್ ಮಾಡ್ತೇವೆ ನಾವು, ಆದರೆ ಹಾಗೆ ನೋಡಿದ್ರೆ ಟೋಟಲಿ ಅದೇನು ನೆಗೆಟಿವ್ ಅಲ್ಲ. ಕ್ರಿಕೆಟ್ನಲ್ಲಿ ರನ್ ಮಾಡುವಾಗ ಅಥವಾ ಬೌಲಿಂಗ್ ಮಾಡುವಾಗ ಇರ್ಬೋದು, ಅಥವಾ ಲಾಂಗ್ ಜಂಪ್ ಹೈ ಜಂಪ್ನಲ್ಲಿ ಮಾಡುವಾಗ ನಾವೇನು ನೋಡ್ತೇವೆ, ಮೊದಲು 4 ಹೆಜ್ಜೆ ಹಿಂದೆ ಬಂದು ಆಮೇಲೆ ಓಡ್ ಹೋಗಿ ಜಂಪ್ ಮಾಡ್ತಾರೆ ಅವರು. ನಿಂತಲ್ಲಿಂದ ಜಂಪ್ ಮಾಡಿದ್ರೆ ಅವ್ರು ಅಷ್ಟು ಉದ್ದ ಹಾರಕ್ಕೆ ಆಗೋದಿಲ್ಲ. ಈಗ ಲಾಂಗ್ ಜಂಪ್ ಹೈ ಜಂಪಲ್ಲಿ ಅವ್ರು ಮೊದಲು ಹಿಂದೆ ಬರ್ತಾರೆ, ನಿಂತ ಜಾಗದಿಂದ ಹಿಂದೆ ಬಂದು ಅಲ್ಲಿಂದ ಓಡ್ಕೊಂಡು ಹೋಗ್ತಾರೆ.
ಆವಾಗ ಒಂದು ಫೋರ್ಸ್ ಬರುತ್ತೆ, ಫೋರ್ಸ್ ಬರುತ್ತೆ. ಅದು ಒಂದು ಇಟ್ಸ್ ಅ ಏನು ಹೇಳ್ತೀನಿ, ವೇ ಆಫ್ ಲೈಫ್ ಅದು. ಅದು ಒಂದು ಜೀವನದ ವಿಧಾನವೇ. ಅದಕ್ಕೆ ಎಲ್ಲ ಕಡೆಯೂ ನಾವು ಎದುರಿಸಿಯೇ ನಿಲ್ತೇವೆ ಅಂತಲ್ಲ, ಕೆಲವೊಂದ್ಸಲ ಎಷ್ಟೋ ಸಲ ಸುಮ್ಮನಿರುವುದು ಅಲ್ಲಿ ಒಳ್ಳೆ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ಹೆಚ್ಚಾಗಿ ತಾಯಂದಿರಿಗೆ ಇದು ಅರ್ಥವಾಗಿರುತ್ತೆ ಜೀವನದಲ್ಲಿ. ಮಕ್ಕಳು ಏನು ಮಾಡಿದಾಗ ತಾನು ಸುಮ್ಮನಿರಬೇಕು, ಏನು ಮಾಡಿದಾಗ ಉತ್ತರ ಕೊಡಬೇಕು ಅಂತ ತಾಯಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಜಗತ್ತಿನಲ್ಲಿ ನಂಗನ್ಸುತ್ತೆ ಭಾಳ ಒಳ್ಳೆ ಸೈಕಾಲಜಿಸ್ಟ್ ತಾಯಿ, ಮಕ್ಕಳ ಮನೋವೃತ್ತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಆಯ್ತಾಯ್ತು ಆಗಲಿ ನಿಂದೆ ನಡೀಲಿ ಅಂತ ಬಿಟ್ಬಿಡ್ತಾಳೆ, ಆಮೇಲೆ ಮರುದಿನ ಸರಿ ಸಖತ್ ಬಿಗಿ ಮಾಡ್ತಾಳೆ. ಅಂದರೆ ಈ ಫಲಾಯನ ಅನ್ನುವುದು ನೆಗೆಟಿವ್ ಸೆನ್ಸಲ್ಲಿ ಆಗುವುದಲ್ಲ, ಇದು ಮನುಷ್ಯನ ಒಂದು ಇಂಪಾರ್ಟೆಂಟ್ ಇನ್ಸ್ಟಿಂಕ್ಟ್. ಅದು ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ನಲ್ಲಿ ಇರುವಂಥ ಇಂಪಾರ್ಟೆಂಟ್ ಇನ್ಸ್ಟಿಂಕ್ಟ್ ಇದು ಫಲಾಯನ ವೃತ್ತಿ. ಈ ಫಲಾಯನ ಯಾವುದು, ಯಾವಾಗ, ಎಲ್ಲಿ ಅನ್ನೋದು ಅರ್ಥವಾಗಬೇಕಾದದ್ದು ಭಾಳ ಮುಖ್ಯ. ಇವತ್ತು ನಾವು ಜನರಲಿ ಏನು ನೋಡ್ತಿದ್ದೇವೆ ಅಂದರೆ ಟ್ರೆಂಡು, ನನಗೊಂದು ಇನ್ಸಿಡೆಂಟು ನಿಜವಾಗಿ ನಾನು ಕೋಟ್ ಮಾಡೋಕ್ಕೆ ನೆನಪು ಮಾಡ್ತೇನೆ. ಬಹುಶಃ ನಾನು ಹುಬ್ಬಳ್ಳಿಯಲ್ಲೇ ಇದ್ದೆ, ಅಲ್ಲಿ ಅಶೋಕ್ ನಗರದಿಂದ ಈ ಕಡೆ ನಾನು ಕೆ ಎಮ್ ಸಿ ಬ್ಯಾಕ್ ಸೈಡ್ ಗೇಟ್ ಕ್ರಾಸ್ ಮಾಡಬೇಕಾಗಿತ್ತು, ಲೆವೆಲ್ ಕ್ರಾಸಿಂಗ್. ಅಲ್ಲೊಂದು ಶಾಂತಿನಗರ ಅಂತ ಬರುತ್ತೆ, BVB ಬ್ಯಾಕ್ ಸೈಡ್ ಅದು. ಅವತ್ತಿನ ದಿನ ಆಗಿನ ಇದು ಸುಮಾರು 35 ವರ್ಷಗಳ ಹಿಂದಿನ ಘಟನೆ. ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ದು ಎಕ್ಸಾಮ್ ಆಗಿತ್ತು, ಬಿ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ದು. ಎಲ್ಲರೂ ರಿಲ್ಯಾಕ್ಸ್ ಆಗಿ ಹೊರಗಡೆ ಬಂದು ನಿಂತ್ಕೊಂಡಿದ್ರು ಹಾಸ್ಟೆಲ್ಗಳಿಂದ ಹೊರಗಡೆ. ಟ್ರೈನ್ ಪಾಸ್ ಆಗ್ತಾ ಇತ್ತು, ಲೆವೆಲ್ ಕ್ರಾಸಿಂಗ್ ಆಗಿದ್ದಕ್ಕೆ ಗೇಟ್ ಗೀಟ್ ಇರಲಿಲ್ಲ, ನಾವು ಆಚೆ ಅವ್ರು ಈಚೆ ನಿಂತಿದ್ರು. ಸಡನ್ಲಿ ಒಂದು ಹುಡುಗ ಬಂದು ಲೈನ್ ಮೇಲೆ ಬಿದ್ದುಬಿಟ್ಟ, ಕಟ್ಟಾಗಿ ಹೋದ. ಮರುದಿನ ಅವನ ಬಗ್ಗೆ ಎಲ್ಲ ಪೇಪರ್ನಲ್ಲಿ ಬಂತು. ಅವನು ಭಾಳ ಬ್ರಿಲಿಯಂಟ್ ಸ್ಟೂಡೆಂಟು, ಗೋಲ್ಡ್ ಮೆಡಲಿಸ್ಟ್ PU ಆಗಿನ ಕಾಲಕ್ಕೆ. ಫೈನಲ್ ಇಯರ್ BLU ಅವನು ತುಂಬ ರ್ಯಾಂಕನ್ನು ಸಪೋಸ್ ಟು ಬಿ ತಗೋಬೇಕು ಅಂತ ಇದ್ದ. ಬಟ್ ಅವನು ಫೈನಲ್ ಎಕ್ಸಾಮ್ ಬರೆದಾಗ ಅವನಿಗೆ ತನ್ನ ಎಕ್ಸಾಮ್ ಸರಿ ಆಗಲಿಲ್ಲ ಅನ್ನಿಸ್ತು, ಅನಿಸಿತ್ತು ಅಷ್ಟೇ, ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿರಲಿಲ್ಲ, ಬರೀ ಎಕ್ಸಾಮೇ ಬರೆದಿದ್ದ, ಎಕ್ಸಾಮ್ ಅಷ್ಟೇ ಆಗಿತ್ತು. ಬಟ್ ಆ ಒಂದು ಇದರಲ್ಲಿ ಅವನ ಫಲಾಯನ ವೃತ್ತಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಅವನ ಇನ್ಸ್ಟಿಂಕ್ಟು, ಅವನು ಎಕ್ಸಾಮ್ ದಟ್ ವಾಸ್ ದ ಫೈನಲ್ ಡೇ ಬಂದ ಬಿದ್ದುಬಿಟ್ಟ. ಆಫ್ಟರ್ ಸಮ್ ಡೇಸ್, ಒನ್ ಮಂತ್ ಆದಮೇಲೆ ವ್ಯಾಲ್ಯೂಯೇಷನ್ ಆಯಿತು, ಪೇಪರ್ನಲ್ಲೆಲ್ಲ ರಿಸಲ್ಟ್ಸ್ ಬಂತು. ಆಗ ಸ್ಪಷ್ಟವಾಗಿ ರಿಸಲ್ಟ್ ಬಂದಿತ್ತು, ಹಿ ವಾಸ್ ದ ಫಸ್ಟ್ ಮ್ಯಾನ್ ಆ್ಯಂಡ್ ಅವನಿಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಬಟ್ ಅವನು ಉಳಿದಿರಲಿಲ್ಲ ತಗೊಳಕ್ಕೆ. ಆ ಘಟನೆ ನನಗೆ ಫಲಾಯನ ವೃತ್ತಿ ಮನುಷ್ಯನನ್ನು ಎಷ್ಟು ಮೂರ್ಖ ಮಾಡಿಬಿಡುತ್ತೆ, ಅದು ನೆಗೆಟಿವ್ ಆಗಿಬಿಟ್ರೆ ಅನ್ನೋದಕ್ಕೆ ನಿಜವಾಗಿ ಐ ವಾಂಟ್ ಟು ಕೋಟ್. ಯಾರೇ ಇರಲಿ ಜೀವನದಲ್ಲಿ ದುಡುಕಬಾರ್ದು. ಇಲ್ಲಿ ಫಲಾಯನ ವೃತ್ತಿ ಅಂದರೆ ಎಲ್ಲಿ ಎದುರಿಸಿ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೋ ಅಲ್ಲಿ ಹಿಂದೆ ಸರಿಯುವುದು ಫಲಾಯನ. ನಿಮ್ಮ ಅಂದರೆ ನನ್ನ ಮನೆಯವರು ನಿಮಗೇನೋ ಮಾಡಿದ್ದಾರೆ, ಅದಕ್ಕೆ ನಾನು ಪ್ರತೀಕಾರ ತಗೊಳ್ತೀನಿ ಅಂತ ಅನ್ನೋದಿದೆಯಲ್ಲ, ಬದಲಾಲೇನಾ, ಅದನ್ನು ಮಾಡದೆ ಹಿಂದೆ ಸರಿಯುವುದು ಅದು ಮಾನವೀಯತೆಯ ನೆಲೆಯಲ್ಲಿ ಫಲಾಯನ. ಓಕೆ, ಅವ್ರು ಏನೇನೋ ಮಾಡಿದ್ರು, ಈಗ ನಾವು ಯಾಕೆ ಗುದ್ದಾಡೋಣ, ಅವರು ಇಲ್ಲ ಇವರು ಇಲ್ಲ, ಆ ಹಗೆತನವನ್ನು ನಾವು ಯಾಕೆ ಬೆಳೆಸೋಣ ಅಂತ ನಾವು ವಿಚಾರಕ್ಕೆ ಬರುವುದಿದೆಯಲ್ಲ ಅದು ಬುದ್ಧಿವಂತಿಕೆ. ಇದು ಫಲಾಯನ ಅಂತ ಅನ್ನಿಸ್ಕೊಂಡ್ರು ನೆಗೆಟಿವ್ ಸೆನ್ಸಲ್ಲಿ ಫಲಾಯನ ಅಲ್ಲ. ತುಂಬ ಅಗತ್ಯವಾಗಿ ಇವತ್ತಿನ ಯಂಗರ್ ಜನ್ರೇಷನ್ಗೆ ನಾವಿವತ್ತು ತುಂಬ ಅವಶ್ಯಕವಾಗಿ ನೆನಪಿಟ್ಕೊಳ್ಬೇಕಾದದ್ದೇನು ಅಂದರೆ, ಸಣ್ಣ ಸಣ್ಣ ವಿಷಯಗಳಿಗೆ ಮೂರ್ಖರಾಗಿ ಜೀವನದಿಂದ ಹಿಂದೆ ಓಡ್ ಹೋಗೋದಿದೆಯಲ್ಲ, ಅಥವಾ ಅಪ್ಪ ಅಮ್ಮ ಏನಕ್ಕೋ ಬೈದ್ಬಿಟ್ರು ಅಂತ ಮನೆ ಬಿಟ್ಟೊಟ್ಟೋಗೋದು ಕಾಮನ್ ಆಗಿ ಕಾಣ್ತಿರೋ ಟ್ರೆಂಡ್ ಇವತ್ತು. ಮನುಷ್ಯ ಫಲಾಯನ ಮಾಡಬೇಕಾಗಿರುವುದು ಯಾವುದು ಅನ್ನೋದು ಅವನಿಗೆ ಅರ್ಥವಾಗಬೇಕು. ಫಲಾಯನ ವೃತ್ತಿಯೂ ಇದೆ, ಅದು ಮನುಷ್ಯನ ಸಹಜವಾದ ವೃತ್ತಿ, ಆದರೆ ಎಲ್ಲಿಂದ ಯಾವ ಸಿಚುವೇಶನ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು, ನೀವು ಆ ಎಕ್ಸಾಂಪಲ್ ಕೊಟ್ಟಾಗ ಅನ್ನಿಸ್ತು ಇಂಥ ಸಿಚುವೇಶನ್ಸ್ ಬಹಳ ದಿನ ದಿನ ಹೆಚ್ಚಿನ. ಹೌದು, ಈಗ ನೀವು ಅದನ್ನು ಪಾಸಿಟಿವ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಿರಲ್ಲ, ಯಾವ ಸಿಚುವೇಶನ್ಸ್ಗೆ ನಾವು ಎದುರಿಸಬಾರ್ದು ಆ ಸಿಚುವೇಶನಿಂದ ಹಿಂದೆ ಹೋಗಬೇಕು ಅಂತ ನೀವು ಹೇಳ್ತೀರ. ಇದರಲ್ಲಿ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡ್ತೇವೆ. ಬಹಳ ಪಾಪ್ಯುಲರ್ಲಿ ಮಹಾರಾಣ ಪ್ರತಾಪ್ ಬಗ್ಗೆ ಹೇಳಲಾಗುತ್ತೆ. ಹಲ್ದಿಘಾಟಿ ಯುದ್ಧ ಸೋತ್ ಹೋದ ಮೇಲೂ ಕೂಡ, ಅಕ್ಬರ್ನಿಂದ ಸೋತರೂ ಕೂಡ, ಅವರು ಯುದ್ಧದಿಂದ ಹಿಂಜರಿದ್ರು ಹೊರತು ಯುದ್ಧವನ್ನು ಸೋಲಲಿಲ್ಲ. ಮತ್ತೆ ಸೇನೆ ಕಟ್ಟಿ ಮತ್ತೆ ಬಂದರು, ಮತ್ತೆ ಯುದ್ಧ ಮಾಡಿ ಗೆದ್ರು. ಈಗ ಅದ್ರ ಬಗ್ಗೆ ನೋಡಿದಾಗ ಬಹಳಷ್ಟು ಜನ ಅಂತಾರೆ, ಇಲ್ಲ ರಾಜಪೂತರು ಯಾವತ್ತೂ ಹಿಂದೆನೆ ಹೋದವರಲ್ಲ ಅಂತ ಅಂದಾಗ, ಈ ಉದಾಹರಣೆಗಳನ್ನ ನೋಡಿದಾಗ ಅನ್ಸುತ್ತೆ ಬುದ್ಧಿವಂತಿಕೆಯನ್ನು ಅವ್ರು ತಮ್ಮ ಬುದ್ಧಿಯನ್ನು ಯೂಸ್ ಮಾಡಿಕೊಂಡ್ರು, ಬರೀ ಏನೋ ಒಂದು ಮಾತು ಅಂತ ಕೆಟ್ಕೊಂಡು ಅದನ್ನು ಮುಂದೆ ಹೋಗಲಿಲ್ಲ.
ಆದರೆ ಈ ಎಕ್ಸಾಂಪಲ್ಸ್ನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು ಅಂದಾಗ ಒಂದು ಬರೋ ಪ್ರಶ್ನೆ ಏನು ಅಂದರೆ ಯಾವ ಸಿಚುವೇಶನ್ಸ್ನಲ್ಲಿ ನಾವು ಇದು ಮಾಡಬೇಕು, ಯಾವಾಗ ಪಲಾಯನ ಮಾಡಬೇಕು ಅನ್ನೋದು ಗೊತ್ತಾಗೋದು ಹೇಗೆ? ಈಗ ಆ್ಯಕ್ಚುಲಿ ನೋಡಿ, ನಮಗೆ ನಮ್ಮನ್ನು ನಾಯಿ ಆಡಿಸ್ಕೊಂಬರುತ್ತೆ, ಕಚ್ಚಕ್ಕೆ ಬರುತ್ತೆ. ಆಗ ನಾವೇನು ಮಾಡ್ತೀವಿ, ನಾಯಿಗೆ ಒಂದು ಕಲ್ಲು ಹೊಡೆದು ತಪ್ಪಿಸ್ಕೊಡ್ತೀವಿ. ಇಲ್ಲ, ಅದು ಆಡಿಸ್ಕೊಂಬರುತ್ತೆ, ನಾವು ಓಡ್ತಾನೆ ಹೋದರೆ ಅದು ನಮ್ಮ ಹಿಂದೆ ಬರ್ತಾನೆ ಹೋಗುತ್ತೆ. ಆ ಬೆಸ್ಟ್ ಪಾರ್ಟ್ ಆಫ್ ಏನು, ಒಂದು ಕಲ್ಲು ಎತ್ತಿ ತಿರುಗಿ ನಿಂತರೆ ಆ ನಾಯಿ ಹೊರಟೋಗುತ್ತೆ. ಅಂದರೆ ಅಲ್ಲಿ ನಾವು ಓಡುವುದು ನಮಗೆ ಸೂತ್ರ ಅಲ್ಲ, ಇಂಪಾರ್ಟೆಂಟ್. ಆದರೆ ಈಗ ಅಂದ್ಕೊಳ್ಳಿ, ಎಂಥದೇ ಪರಿಸ್ಥಿತಿ, ಯಾರು ನಮ್ಮನ್ನು ಕಾಮೆಂಟ್ಸ್ ಮಾಡ್ತಿದ್ದಾರೆ, ಬೇಕಂತ ನಮ್ಮನ್ನು ಪ್ರೊವೋಕ್ ಮಾಡ್ತಿದ್ದಾರೆ, ಅಂಥ ಸಮಯದಲ್ಲಿ ನಾವು ಹಿಂಸರಿಯುವುದು ಜಾಣತನ. ನಮ್ಮಿಂದ ಕೆಟ್ಟ ಶಬ್ದಗಳು ಬಂದು ಹೋಗೋದು, ಅದನ್ನು ಅವರು ಕೋಟ್ ಮಾಡೋದು, ನಮ್ಮ ಹೆಸರಿಗೆ ಹೆಸರಿಗೆ ಕಳಂಕ ಬರುತ್ತೆ ಅನ್ನೋದಕ್ಕಿಂತ ದೊಡ್ಡ ಹಗರಣ ಮಾಡ್ಕೊಳ್ಳೋದು ಅದೆಲ್ಲದಕ್ಕಿಂತ. ಮತ್ತು ಕೆಟ್ಟದ್ದರಿಂದ ಪಲಾಯನ ಮಾಡೋದು ಮನುಷ್ಯ ಯಾವಾಗಲೂ ಇಟ್ಕೋಬೇಕು. ಕೆಟ್ಟ ಸಂಘ, ಕೆಟ್ಟ ಚಟ. ನಾವು ಮ್ಯಾಥಮೆಟಿಕ್ಸ್ ಕಲಿಯುವಾಗ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಅಂತ ಕಲಿಸಿದ್ದಾರೆ ನಮಗೆ. ಇಟ್ಸ್ ಓಕೆ ಇನ್ ಮ್ಯಾಥಮೆಟಿಕ್ಸ್, ಬಟ್ ನಾಟ್ ಇನ್ ಲೈಫ್. ಎರಡು ಕೆಟ್ಟದ್ದು ಸೇರಿ ಒಂದು ಒಳ್ಳೇದಾಗೋದಿಲ್ಲ ಲೈಫಲ್ಲಿ. ಅಲ್ಲಿ ಎರಡು ಮೈನಸ್ ಸೇರಿ ಒಂದು ಪ್ಲಸ್ ಆಯಿತು. ಹಾಗಂತ ಲೈಫಲ್ಲಿ ಎರಡು ಕೆಟ್ಟದ್ದು ಸೇರಿ ಒಂದು ಒಳ್ಳೇದು ಎಂದೂ ಆಗಿಲ್ಲ, ಆಗೋದಿಲ್ಲ. ನಾನು ಕೆಟ್ಟದ್ದು ಮಾತಾಡಿದೆ ಅಂತ ನೀವು ಕೆಟ್ಟದ್ದು ಮಾತಾಡಿದ್ರೆ ಅಲ್ಲಿ ಒಳ್ಳೇದಾಗೋದಿಲ್ಲ, ಮತ್ತೆ ಇನ್ನಷ್ಟು ಬಿಗಡಾಯಿಸ್ತಾ ಹೋಗ್ತದೆ, ಪರಿಸ್ಥಿತಿ ಕೆಡ್ತಾ ಹೋಗ್ತದೆ. ಹಾಗಾಗಿ ಕೆಟ್ಟದ್ರಿಂದ ಪಲಾಯನ ಮಾಡುವಂಥದ್ದು, ಅಗತ್ಯವಿಲ್ಲದೇ ಇರುವುದರಿಂದ ಪಲಾಯನ ಮಾಡುವಂಥದ್ದು, ಆಮೇಲೆ ತುಂಬ ಅನವಶ್ಯಕವಾಗಿ ಏನು ಹೇಳ್ತೀರಿ ನೀವು, ಹೇಳ್ಬೋದು ಜನ ಮೈದಾನ ಬಿಟ್ಟು ಓಡೋದ ಅಂತ, ಆದರೂ ಸಹ ಕಾಲ್ಕೆದ್ರಿ ಜಗಳ ಮಾಡುವವರಿಂದ ಪಲಾಯನ ಮಾಡುವಂಥದ್ದು. ಕೆಲವೊಬ್ರು ಕೆಣಕಿ ಅವ್ರಿಗೆ ಗೊತ್ತಿರುತ್ತೆ ಬೇಕು ಅಂತ, ಇವ್ರಿಗೂ ಸಿಟ್ಟು ಬರೆಸೋಣ ಅಂತ ಮಾಡ್ತಿರ್ತಾರೆ ಅಷ್ಟಾದರೂ ನಾವು ಹಿಂಜರಿಯೋ ಬಗ್ಗೆ ವಿಚಾರ ಮಾಡೋದಿಲ್ಲ, ನಾವು ಹಿಂದೆ ಹೋಗಬೇಕು ಅಂತ ವಿಚಾರ ಮಾಡೋದಿಲ್ಲ. ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಹಿಂಗೆ ಮಾಡ್ತಾರೆ ಅಂತ ಗೊತ್ತು, ನೋಡ್ಕೊಂಡು ಬಿಡೋಣ ಅಂತ ಅಂದ್ಬಿಡ್ತೇವೆ. ಇದಾಗುತ್ತೆ ಬಹಳ ಸರಿ, ಕೆಟ್ಟ ಸಂಘ ಇರುತ್ತೆ ನಮಗೆ, ಅದರಿಂದ ನಾವು ಬಿಟ್ಟು ಬರುವುದ್ರಲ್ಲಿ ಏನೂ ಅರ್ಥ ಇಲ್ಲ. ಇಲ್ಲ, ನಾವು ಫ್ರೆಂಡ್ಶಿಪ್ಪು ಮುರಿಯೋಕ್ಕೆ ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಕರ್ಣನ ಹಾಗೆ ಆಗಬೇಕಾಗುತ್ತೆ. ಏನು ಮಾಡೋದು, ನನ್ನ ಫ್ರೆಂಡ್ ಅಂತ ಹೋಗಿ ಜೀವ ಕೊಡಬೇಕಾದ ಪರಿಸ್ಥಿತಿ. ಹಾಗಾಗಬಾರ್ದು ನಿಜ ಜೀವನದಲ್ಲಿ. ಅಂದರೆ ಆ ಫ್ರೆಂಡ್ಶಿಪ್ಗಳನ್ನು ಸಹ ಪರವಾಗಿಲ್ಲ, ನಾವು ಹಿಂಸದ್ವಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ಜೀವನ ದೇವರು ಕೊಟ್ಟಿರೋ ಕಾಣಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ. ಮತ್ತೆ ಮತ್ತೆ ಇಂಥ ಜೀವನ ಸಿಗುತ್ತೆ ಅಂತ ಅನ್ಸಲ್ಲ. ಅದು ಈ ಜೀವನದಲ್ಲಿ ಮನುಷ್ಯ ಈ ಫಲಾಯನ ವೃತ್ತಿಯನ್ನು ಆಲ್ರೆಡಿ ಇಟ್ ಈಸ್ ದೇರ್ ಇನ್ಸೈಡ್ ಅಲ್ವಾ, ಆ ಇನ್ಸ್ಟಿಂಕ್ಟನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರ ಕಡೆ ಗಮನ ಪಡ್ಕೊಂಡಾಗ ಆಗ ಅವನ ಜೀವನ ಉಜ್ವಲವಾಗುತ್ತೆ, ಮತ್ತು ಅನೇಕರ ಜೀವನ ಸರ್ವೈವ್ ಆಗುತ್ತೆ. ಈಗ ನಾನೊಬ್ಬನ ಜಗಳ ಮಾಡಿ ಹೊಡೆದಾಟ ಮಾಡಿ ಏನೋ ಮಾಡ್ಕೊಂಡು ಬಂದೆ, ಮನೆಯವ್ರಿಗೆ ನಷ್ಟ, ಅದರಿಂದ ಮನೆಯವ್ರು ನಾಲ್ಕು ಮಾತು ಕೇಳಬೇಕಾಗುತ್ತೆ. ಆಮೇಲೆ ಸ್ಕೂಲಲ್ಲಿ ನಾನು ಹಾಗೆ ಮಾಡಿಕೊಂಡು ನಂದೇನಾದರೂ ರೆಡ್ ಮಾರ್ಕ್ ಆಯಿತು ಅಂದರೆ ಲೈಫ್ ಲಾಂಗ್ ನನ್ನ ರೆಕಾರ್ಡ್ ಬುಕ್ನಲ್ಲಿ ಉಳ್ಕೊಂಡ್ಬಿಡುತ್ತೆ, ಇವನು ಎಂಥ ಸ್ಟೂಡೆಂಟು ಅಂತ. ಎಲ್ಲಿ ಜಾಬಿಗೆ ಹೋದರೂ ನಾಳೆ ಕಷ್ಟ. ಹೀಗೆ ಪ್ರತಿಯೊಂದು ಒಂದು ಈ ಪಲಾಯನ ಮಾಡೋದ್ರಲ್ಲಿ ಒಮ್ಮೆ ನಾವು ಹಿಂಜರಿದ್ರೆ ಲೈಫಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ. ಅದನ್ನ ತುಂಬ ಅವಶ್ಯಕವಾಗಿ ಏನು ಅಂದರೆ, ಕೈಯಲ್ಲಿ ಆಗ್ತಿದ್ರು ಹಿಂಸರ್ಕೊಂಡು ಓಡ್ಬಿಡೋದು, ಹೆದರಿಕೆ ಸ್ವಭಾವದಿಂದ ಓಡ್ ಹೋಗುವಂಥದ್ದು, ಆಲಸ್ಯದಿಂದ ಹಿಂಸರಿಯುವಂಥದ್ದು, ಅದಕ್ಕೆ ಅದು ನಿಜವಾಗಿಯೂ ಮಾಡಿಕೊಡ್ದು. ನಾವು ಇಂಥ ಫಲಾಯನ ಜಾಸ್ತಿ ನೋಡ್ತಿದ್ವಿ, ಯಾರು ಹೇಳ್ತಾರೆ ಬಿಡ್ರಿ, ಹೋದ್ರು ಹೋಗ್ಲಿ, ಇಲ್ಲ ಇಲ್ಲ ಅಷ್ಟು ಬೆಳಿಗ್ಗೆ ಯಾರು ಹೇಳ್ತಾರೆ ಬಿಡ್ತೀನಿ ಬಿಡ್ರಿ ನಾನು ಅದನ್ನು ಬಿಟ್ಟರು ಪರವಾಗಿಲ್ಲ, ಇದು ಸಲ್ಲದು, ಇಂಥ ಫಲಾಯನ ಸಲ್ಲದು. ಆದ್ರಿಂದ ಮನುಷ್ಯ ಎಲ್ಲಿ ಪಲಾಯನ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡದೆ ಪಲಾಯನ ಮಾಡ್ತಾನಲ್ಲ, ಹಿಂಜರಿತಾನಲ್ಲ, ಅದು ತುಂಬಾ ನಷ್ಟವನ್ನ ಉಂಟು ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ, ಇಲ್ಲ ಈ ಸಿಚುವೇಶನ್ ಹೀಗಿದೆ ಅಂತ ಅರ್ಥ ಮಾಡ್ಕೊಂಡಾಗ ಸರಿ, ಕೆಲವೊಂದು ಟೈಮ್ ಲೈಫಲ್ಲಿ ಸಿಚುವೇಶನ್ಸ್ ಕೆಟ್ಟದು ಅಂತ ಗೊತ್ತಿರುತ್ತೆ, ಆದರೆ ಅವಾಗ ನಾವು ಮಾಡಿದ್ರೆ ಅವ್ರು ನಮ್ಗೆ ಏನೋ ಒಂದು ಹೆಸರಿಡ್ತಾರೆ ಅನ್ನೋ ಒಂದು ಭಯ ಕೂಡ ಇರುತ್ತಲ್ಲ. ನೆನ್ಪಿಟ್ಕೊಳ್ಬೇಕಾದದ್ದು, ನಾವು ಜಗದೀಶ್ವರನನ್ನ ಮೆಚ್ಚಿಸ್ಬಿಡ್ಬೋದು, ಜನರನ್ನ ಮೆಚ್ಚಿಸೋಕ್ಕಾಗಲ್ಲ, ಅದು ನೆನಪಿರುವುದು. ಜೊತೆಗೆ ಸಾಧ್ಯವಾದಷ್ಟು ಯುಕ್ತಿಯಿಂದ ಅಲ್ಲಿಂದ ಸರ್ಕೊಳ್ಳುವಂಥದ್ದು. ಯಾಕೆಂದರೆ ಆಡ್ಕೊಳ್ಳೋದೇನು ಜನ, ನೀವು ಒಳ್ಳೇದು ಮಾಡಿದ್ರು ಆಡ್ಕೊಳ್ತಾರೆ, ಕೆಟ್ಟದ್ದು ಮಾಡಿದ್ರು ಆಡ್ಕೊಳ್ತಾರೆ. ಲೋಕದ ಡೊಂಕ ನೀವೇ ಕೆತ್ತಿದ್ದೀರಯ್ಯ ಅಂತ, ತುಂಬ ಇಂಪಾರ್ಟೆಂಟ್. ನಾವೇನು ಮಾಡ್ತೇವೆ ಅಂದರೆ, ಅವನು ಮಾಡಿದನಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಹೊರಡ್ತೀವಿ, ಅಥವಾ ನಾ ಮಾಡಿದ್ರೆ ನೀನು ಮಾಡಿ ತೋರಿಸು ಅಂತ ಅವ್ರು ಹೇಳಿದಾಗ ನಾವು ಹಿಂದೆ ಬರೋಕ್ಕಾಗಲ್ಲ. ಬಟ್ ಅಂತಹ ಒಂದು ಗುದ್ದಾಟವೇ ಎಷ್ಟೋ ಸಲ ಜೀವಕ್ಕೆ ಬಂದುಬಿಡುತ್ತೆ, ಎಷ್ಟೋ ಸಲ ಹಾಗಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಸಂಸ್ಥೆಯ ಪ್ರಥಮ ಆಡಳಿತಾಧಿಕಾರಿ ನಿಮ್ಮಮ್ಮ ಒಂದು ಮಾತು ಹೇಳ್ತಾರೆ, ಏಕ್ ಚುಪ್ ಸೌ ಸುಖ ಅಂತ. ಕೆಲವೊಮ್ಮೆ ಎಲ್ಲ ಮಾತಾಡಿದಾಗ
ನಾನು ಮಾತಾಡಿ ಸ್ಪಷ್ಟಪಡಿಸ್ತೀನಿ ಅಂತ ಹೋದಾಗ ಮತ್ತಷ್ಟು ಗೋಜಲಾಗ್ಬಿಡುತ್ತೆ. ನೋಡು ಹೇಗೆ ಮಾತಾಡ್ಕ ಬಂದು ಅಂದರೆ ಏನೋ ಇದೆ, ಅದಕ್ಕೆ ಸಿದ್ಧ ಮಾಡೋಕ್ಕೆ ಬಂದ್ಲು ಅಂತ ಸುಮ್ಮನೆ ಇದ್ಬಿಡೋದು. ಕೆಲವೊಮ್ಮೆ ಸುಮ್ಮನಿದ್ರು ನೋಡು ಮಾತಾಡೋಕ್ಕೆ ಏನೂ ಇಲ್ಲ ಅದಕ್ಕೆ ಸುಮ್ಮನಿದ್ದಾಳೆ ಅಂತಲೂ ಹೇಳ್ಬೋದು, ಹೇಳ್ಕೊಳ್ಳಿ ಪರವಾಗಿಲ್ಲ. ಆದರೆ ಸಮಸ್ಯೆ ಅಂತೂ ಕ್ರಿಯೇಟ್ ಆಗೋದಿಲ್ಲ. ಮಾತಾಡಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುವಷ್ಟು ಮಾತಾಡದೆ ಇದ್ದರೆ ಆಗೋದಿಲ್ವಲ್ಲ. ಹಾಗಾಗಿ ಅದಕ್ಕೆ ತುಂಬ ಅಗತ್ಯವಾಗಿ ಬೇಕಾದದ್ದೇನು ಅಂದರೆ ಈ ಪಲಾಯನ ವೃತ್ತಿ ಮನುಷ್ಯನಲ್ಲಿ ಇರಬೇಕಾದ್ರೆ ತುಂಬ ಅಗತ್ಯವಾಗಿ ಬೇಕಾಗಿದ್ದು ಮನುಷ್ಯನಲ್ಲಿ ಯಥಾರ್ಥವಾದ ಡಿಸಿಷನ್ ಮೇಕಿಂಗ್. ನಿರ್ಣಯ ಶಕ್ತಿ ಸರಿಯಾಗಿ ಇಲ್ಲದೆ ಇದ್ರೆ ಮನುಷ್ಯ ಯಥಾರ್ಥವಾದ ಸಂದರ್ಭದಲ್ಲಿ ಹೆಜ್ಜೆ ಹಿಂತೆಗೆಯಕ್ಕೆ ಆಗೋದಿಲ್ಲ ಅವನಿಗೆ. ಒಂದ್ ಹೆಜ್ಜೆ ಹಿಂತೆಗೆದೆ ಇದ್ರೆ ಎಷ್ಟೋ ಸಲ ಅನಾಹುತ ಆಗಿ ಹೋಗ್ಬಿಟ್ಟಿರ್ತಾನೆ. ಕೆಲವೊಂದ್ ಸಾರಿ ಅಹಂಕಾರ ಇರುತ್ತೆ, ಇಲ್ಲ ನಾನು ಮುಂದೆ ಹೆಜ್ಜೆ ಇಟ್ಟಿದ್ದೇನೆ ಅದನ್ನ ಮಾಡಿ ಮುಗಿಸಬೇಕು ಅಂತ. ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ನಾವು ನೆಗೆಟಿವ್ ಆಗಿ ಕೋಟ್ ಮಾಡ್ಬಿಡ್ತೇವೆ, ನಾನು ಹೆಜ್ಜೆ ಇಟ್ಟೆ ಅಂದ್ರೆ ಯಾರು ಅಲ್ಗಾಡಿಸಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತೇವೆ. ಅದರಲ್ಲಿ ನಮಗೆ ಎಷ್ಟೊಂದು ನುಕ್ಸಾನ ಆದರೂ ಕೂಡ ನಾವು ಆ ಸಮಯದಲ್ಲಿ ಹಿಂದೆ ಹೆಜ್ಜೆ ಇಡಬೇಕು ಅನ್ನೋ ಪ್ರಜ್ಞೆನೇ ಬರೋದಿಲ್ಲ. ಅದಕ್ಕಾಗಿ ನೋಡಿ, ಮನುಷ್ಯನಲ್ಲಿ ನಾವು ಈಗಾಗಲೇ ಏನು ಅನೇಕ ಮನೋವೃತ್ತಿಗಳನ್ನು ಚಿಂತನೆ ಮಾಡಿದ್ದೇವೆ. ಕೆಲವು ನಮಗೆ ಪಾಸಿಟಿವ್ ಆಗಿ ಕಂಡ್ರು, ಕೆಲವೊಮ್ಮೆ ನೆಗೆಟಿವ್ ಆಗಿ ಫಸ್ಟ್ ಲುಕ್ಕಲ್ಲಿ ನಮಗೆ ಅವು ಹಾಗೆ ಕಾಣ್ತಾ ಇದ್ರೂ ಸಹ ಇನ್ ದ ಸೆನ್ಸ್ ಡೀಪ್ ಆಗಿ ಹೋದಾಗ ಅದೆಷ್ಟು ಅವಶ್ಯಕ ಮನುಷ್ಯನಿಗೆ ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ಹಿಂತೆಗೆಯುವಾಗ ಹಿಂತೆಗಿಲೇಬೇಕು, ಅಲ್ಲಿ ಹಿಂಜರಿಕೆ ಬೇಡ. ಮುಂದೆ ಹೆಜ್ಜೆ ಇಡುವಾಗ ಅಲ್ಲಿಯೂ ಹಿಂಜರಿಕೆ ಬೇಡ. ಇದು ಈ ಆತ್ಮಪ್ರಕಾಶನ ವೃತ್ತಿಯ ಜೊತೆಗೆ ಬಹಳ ಮುಖ್ಯವಾಗಿ ಹೊಂದ್ಕೊಳ್ಳುವಂಥದ್ದು. ನನಗೆ ಏನು ಬೇಕು, ನಾನು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅಹಂಭಾವದಲ್ಲಿ ಬರದೆ ಅವಶ್ಯಕತೆ ಇಲ್ಲ ಅಂದರೆ ಹಿಂದೆ ಸರಿಯುವಂಥ ಮನೋಭಾವ ಬಹಳ ದೊಡ್ಡ ಗುಣ ಅದು ಮನುಷ್ಯನದು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಬಹಳ ಬ್ಯೂಟಿಫುಲ್ ವರ್ಡ್ ಇದೆ, ರಿಟ್ರೀಟ್ ಅಂತಾರೆ. ಯುದ್ಧದಲ್ಲೂ ಕೂಡ ಒಂದು ಕೋಟೆ ಬೀಳ್ತಾ ಇದೆ ಅಂದರೆ ಅದಕ್ಕೆ ಸೆವೆರಲ್ ಗೇಟ್ಸ್ ಇದ್ದಾವೆ. ಅವಾಗ ಆರ್ಮಿಗೆ ಕೂಡ ಒಂದೇ ಕಾಲ್ ಇರುತ್ತೆ, ರಿಟ್ರೀಟ್ ಅಂದರೆ ಅಲ್ಲಿಂದ ಅದನ್ನು ಬಿಡು, ಹಿಂದೆ ಬಾ, ಹಿಂದೆ ಬಂದು ಅಲ್ಲಿಂದ ಯುದ್ಧ ಮಾಡುವಂತ. ಆದರೆ ಬಹಳಷ್ಟು ಸರಿ ನಾವು ಜೀವನದ ಯುದ್ಧದಲ್ಲಿ ನಾವೇನು ಮರೆತು ಬಿಡ್ತೇವೆ, ನಾವು ಒಂದು ಹೆಜ್ಜೆ ಹಿಂದೆ ಹೋದರೆ ಸರಿಯಾಗಿ ಯುದ್ಧ ಮಾಡ್ಬೋದೇನೋ. ಯಾಕೆಂದ್ರೆ ಲೈಫ್ ಪ್ರತಿಯೊಬ್ಬನಿಗೂ ಸೆಕೆಂಡ್ ಚಾನ್ಸ್ ಕೊಡುತ್ತೆ, ಎಲ್ಲರಿಗೂ ಕೊಡುತ್ತೆ, ನಾವದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹಾಗಾಗಿ ಭಗವಂತ ನಮ್ಗೆ ಏನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ, ಎಲ್ಲ ಸಮಯದಲ್ಲೂ ನೋಡಿ, ಜೀವನ ಒಂದು ಸಂಘರ್ಷ, ಯುದ್ಧ, ಇಲ್ಲಿ ಒಳ್ಳೆಯದು ಕೆಟ್ಟದ್ರದ್ದು ನಡೀತಾ ಇರುತ್ತೆ. ಯಾವುದನ್ನ ವಿಡ್ರಾ ಮಾಡಬೇಕು, ಯಾವುದನ್ನ ಹಿಡ್ಕೊಂಡಿರ್ಬೇಕು ಅನ್ನೋದು ಸರಿಯಾಗಿ ಅರ್ಥವಾಗದೇ ಇದ್ರೆ ನಾವೆಷ್ಟೋ ಸಲ ಹಳ್ಳಕ್ಕೆ ಬಿದ್ದು ಹೋಗ್ಬಿಡ್ತೇವೆ. ಹಾಗಾಗಬಾರ್ದು. ನಾನು ಎಂದೂ ಸಹ ನೋಡಿ, ನಮಗೆ ಚಾಲೆಂಜ್ ಬೇಕು, ನಾನು ಕೆಟ್ಟದಕ್ಕೆ ಸೋಲೋದಿಲ್ಲ, ಇಲ್ಲಿ ನಾವು ಚಾಲೆಂಜ್ ಮಾಡೋಣ, ನಾವು ಕೆಟ್ಟ ದಾರಿಯಲ್ಲಿ ಹೋಗೋದಿಲ್ಲ, ಇದಕ್ಕೆ ಚಾಲೆಂಜ್ ಮಾಡೋಣ. ಹಾಗಾಗೋದಿಲ್ಲ. ನಾವು ಎಲ್ಲಿ ಈಗೋ ಬಂದ್ಬಿಡುತ್ತೆ, ಅಹಂಭಾವ ಬಂದ್ಬಿಡುತ್ತೆ, ಆವಾಗ ನಾವು ನೆಗೆಟಿವ್ ಇರಲಿ ಪಾಸಿಟಿವ್ ಆಗಲಿ, ನಾನು ಹೇಳಿದ್ರೆ ಮುಗ್ದೋಯ್ತು ಅಂತ ನಿಂತ್ಕೊಂಡ್ಬಿಡ್ತೀವಿ. ಆಗ ತುಂಬಾ ಕಷ್ಟವಾಗ್ಬಿಡುತ್ತೆ ಜೀವನದಲ್ಲಿ. ಇದನ್ನ ಅರ್ಥ ಮಾಡ್ಕೊಂಡಾಗ ಅನ್ಸುತ್ತೆ, ಹೌದು, ನಿಜವಾಗ್ಲೂ ನಾವು ಇದನ್ನ ಒಂದು ಪಾಸಿಟಿವ್ ಸೈಡ್ ಆಗಿ ನೋಡಬಹುದು ಅಂತ. ನಾವು ಶುರುವಲ್ಲಿ ಮಾತಾಡಿದಾಗ ಅನ್ನಿಸ್ತಾ ಇತ್ತು, ಹಿಂದೆ ಬರೋದು ಅಂದರೆ ಪಲಾಯನ ವೃತ್ತಿ ಅಂದರೆ ಎಲ್ಲರೂ ಇದನ್ನು ನೆಗೆಟಿವ್ ಅಂತಲೇ ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಜೀವನದಲ್ಲಿ ಕೆಲವೊಂದು ಸಾರಿ ಅವಶ್ಯಕತೆ ಇದೆ, ಅವಶ್ಯಕತೆಗೆ ಅನುಸಾರವಾಗಿ ಆ ವೃತ್ತಿನ ನಮ್ಮಲ್ಲಿ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ, ಅದರನ್ನು ಸರಿಯಾಗಿ ಆ ಕ್ಲಿಯರ್ ಇನ್ಸ್ಟಿಂಕ್ಟಿಂದ, ಒಂದು ಕ್ಲಿಯರ್ ಇಂಟೆಲೆಕ್ಟಿಂದ ಡಿಸೈಡ್ ಮಾಡಿದಾಗ ಅದು ಹೆಲ್ಪ್ ಆಗುತ್ತೆ ಅಂತ. ಭಾಳ ಸರಿ ನೀವು ಎಕ್ಸಾಂಪಲ್ ಇದನ್ನು ಕೊಟ್ಟಾಗ, ಹುಡುಗರ ಬಗ್ಗೆ, ಯಾರು ಶಾಲಾ ಕಾಲೇಜಿಗೆ ಮಕ್ಕಳು ಹೋಗ್ತಾರೆ, ಅದ್ರ ಬದಲಾಗಿ ಒಂದು ವರ್ಷ ಹೋದರೂ ಚಿಂತೆ ಇಲ್ಲ, ಒಂದು ಹೆಜ್ಜೆ ಹಿಂದೆ ತಗೊಳ್ಳಿ, ಮತ್ತೊಮ್ಮೆ ಪ್ರಯತ್ನಿಸಿ, ಮತ್ತೊಂದು ಸಾರಿ ನೀವು ಅದೇ ಎಕ್ಸಾಮಿಗೆ ಅಟೆಂಪ್ಟ್ ಮಾಡಿ ಮತ್ತೆ ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ರೆ, ಆ ಒಂದು ಹೆಜ್ಜೆ ಹಿಂದೆ ತಗೊಂಡಿದ್ದಕ್ಕೆ ನೀವು ಆ ಒಂದು ವರ್ಷ ಹೋದರೂ ಕೂಡ ಲೈಫಲ್ಲಿ ಬಹಳ ಮುಂದೆ ಹೋಗ್ಬೋದು. ಖಂಡಿತವಾಗಿ ಈ ಎಕ್ಸಾಂಪಲ್ನ ಹೇಳಿದಾಗ ಬಹಳಷ್ಟು ಸಾರಿ ಜನ ಹೇಳ್ತಾರೆ, ನಿಜ, ಈಗ ಒಂದು ಬಿಲ್ಲನ್ನು ಕೂಡ ಮುಂದೆ ಕಳಿಸ್ಬೇಕು ಅಂದರೆ ಆ ಹಗ್ಗದಿಂದ ಅದನ್ನ ಹಿಂದೆ ಎಳಿಬೇಕು ಬಾಣವನ್ನು, ಆವಾಗ ಆ ಬಾಣ ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಹಿಂದೆ ಬರಬೇಕಾದ್ರೆ ಬಹಳಷ್ಟು ಸರಿ ಬರೋ ಹೆದರಿಕೆ ಅಂದ್ರೆ ಹಿಂದೆ ಉಳಿದ್ ಬಿಟ್ರೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವೀಗ ಈ ಇನ್ಸ್ಟಿಂಕ್ಟ್ ಅನ್ನ ಹಿಂದಿನ ಜೊತೆ ಕಲೆಕ್ಟ್ ಮಾಡ್ಕೊಂಡ್ರೆ, ಹಿಂದೆ ಸರಿದ್ರೆ ಮನುಷ್ಯ ಹಿಂದೆ ಉಳಿಯೋದಿಲ್ಲ. ಈಗ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ದೇವರಿಗೆ ಕೈ ಮುಗಿದು ಭಕ್ತಿಯಿಂದ ಪ್ರಸಾದ ತಗೊಂಡು ಬರುವಾಗ ಹಿಂದೆ ಕಾಲಲ್ಲೇ ವಾಪಸ್ ಬರ್ತಾರೆ. ಆ ನಂಬಿಕೆ ಏನು ಅಂದ್ರೆ, ಮನುಷ್ಯ ಹಿಂದಿನ ಕಾಲದಲ್ಲೇ ವಾಪಸ್ ಬಂದ್ರೆ, ದೇವರಿಗೆ ಬೆನ್ನು ತೋರಿಸದೆ ಬಂದ್ರೆ, ವಾಪಸ್ ಬಂದ ಅವನು ದೇವರ ನಮ್ಮ ಜೊತೆಗೆ ವಾಪಸ್ ಬರ್ತಾನೆ ಅಂತ, ದೇವರ ಶಕ್ತಿ ನಮ್ಮ ಜೊತೆಗೆ ಬರುತ್ತೆ ಅಂತ. ನಾವು ಬೆನ್ ತೋರಿಸಿ ಬಂದ್ವಿ ಅಂದರೆ ಅಲ್ಲಿ ಜಾಡಿಸಿ ಬಂದ್ವಿ ಅಂತ, ಹಿಂದೆ ಬರ್ತಾನೆ ಆದರೆ ಬೆನ್ ತೋರಿಸ್ಲಿಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ. ಈಗ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಸೆಕೆಂಡ್ ಅಟೆಂಪ್ಟ್, ಮತ್ತೊಮ್ಮೆ ಎಕ್ಸಾಮ್ ಕಟ್ಟೋಣ, ಅಥವಾ ಈ ವರ್ಷ ಹುಷಾರಿರಲಿಲ್ಲ, ಏನೋ ಬೇಜಾರಾಯಿತು, ಮತ್ತೆ ಬರೆಯೋಣ.
ಒಂದು ವರ್ಷ ಹೋಯಿತು ಆದರೆ ಜೀವನ ಹೋಗಲಿಲ್ಲ. ಈಗ ಮಕ್ಕಳು ಯಾವುದೋ ಒಂದು ಭಾಳ ಚೆನ್ನಾಗಿದೆ ಅಂತ ರೆಪ್ಯೂಟೆಡ್ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಿಸಿರ್ತೀರ, ಅಲ್ಲೇನೋ ಪ್ರಾಬ್ಲಮ್ ಆಯಿತು, ಆ ಮಗು ಅಲ್ಲಿ ಓದೋಕ್ಕೆ ಇಷ್ಟ ಇಲ್ಲ, ಒತ್ತಾಯಪೂರ್ವಕವಾಗಿ ಅಲ್ಲೇ ಇರಬೇಕು ಅನ್ನೋದಕ್ಕಿಂತ ಒಂದು ವರ್ಷ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ಕಾಲೇಜ್ಗೆ ಹಾಕಿ ಆ ಮಗುವಿನ ಲೈಫನ್ನು ನಾನು ಸರ್ವೈವ್ ಮಾಡ್ತೇನೆ. ಈ ಚಿಂತನೆ ಬರಬೇಕು. ಇದು ಫಲಾಯನವಾದ ಅಲ್ಲ, ಇದು ಬಹಳ ಮುಖ್ಯವಾಗಿ ಬಹಳಷ್ಟನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸ್ವಲ್ಪ ಕೊಡುವಂಥದ್ದು ಅಲ್ವಾ. ಬಹಳಷ್ಟನ್ನು ಉಳಿಸ್ಕೊಳ್ಬೇಕಾದ್ರೆ ಒಂಚೂರು ಅದೇನೋ ಹೇಳ್ತಾರಲ್ಲ, ನಮಗೆ ದೊಡ್ಡ ಸಂಪತ್ತು ಸಿಗ್ತಾ ಇದೆ ಅದಕ್ಕಾಗಿ ಒಂದು ರೂಪಾಯಿ ದೊಡ್ಡದೇನು ವಿಷಯ ಅಲ್ಲ ಅಂತ ಆ ಮನೋಭಾವ ಮನುಷ್ಯನಲ್ಲಿ ಮೂಡಬೇಕಾಗಿದೆ. ಅದನ್ನು ಬಳಸ್ಕೋಬೇಕು ಮನುಷ್ಯ ಈ ಫಲಾಯನ ವೃತ್ತಿನ. ಇಲ್ಲ ಇಲ್ಲ ನಾನು ಇನ್ನು ಸರಿಯುವುದೇ ಇಲ್ಲ ಅನ್ನುವ ಮನೋಭಾವ ಕೂಡುದು. ಲೂಸ್ ಟುಡೇ ಲಿವ್ ಟುಮಾರೋ ಅಂತ ಹೇಳ್ತಾರೆ. ಖಂಡಿತ ಖಂಡಿತವಾಗಿ ಅಂದ ನೀವೇನು ಹೇಳಿದ್ರಿ, ಹೇಗೆ ನಾವು ಹೆದೆ ಏರಿಸಿದಾಗ ಅದನ್ನು ಹಿಂದೆ ಎಳೆದಾಗ ಮಾತ್ರ ಹೋಗುತ್ತೆ. ಬಂದೂಕಿನಲ್ಲಿಯೂ ಅಷ್ಟೇ, ನೀವೆಷ್ಟು ಮುಂದೆ ಗುರಿ ಇಟ್ಟಿರ್ತೀರಾ, ನಿಮ್ಗೆ ಗಟ್ಟಿ ಹಿಡ್ಕೊಳ್ಳಿಲ್ಲ ಅಂದರೆ ಅದು ನಿಮ್ಮನ್ನು ಬೀಳಿಸುತ್ತೆ, ಅಷ್ಟೇ ಫೋರ್ಸ್ ಆಗಿ ಹಿಂದೆ ಬರುತ್ತೆ. ನಾವು ನ್ಯೂಟನ್ ಥರ್ಡ್ ಲಾನು ಕೇಳ್ತೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಹಿಂದಕ್ಕೆ ಬರುವುದು ಅಂದರೆ ಪತನ ಅಂತಲ್ಲ. ಇಲ್ಲಿ ಈ ಫಲಾಯನ ವೃತ್ತಿಯಲ್ಲಿ ಮೂಲಭೂತವಾದ ಚಿಂತನೆ ಏನು ಅಂದರೆ, ಇದು ಫಲಾಯನ ಅಂದರೆ ಬಿಟ್ಟು ಬರುವುದು, ಒಂದು ಹೆಜ್ಜೆ ಹಿಂದೆ ಸರಿಯುವುದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇದು ನೆಗೆಟಿವ್ ಅಲ್ಲ ಅಂತ. ಇದನ್ನು ಪಾಸಿಟಿವ್ ಆಗಿ ಬೆಳೆಸ್ಕೊಂಡ್ರೆ ತುಂಬ ಪ್ರಯೋಜನ ಇದೆ. ಅದರ ಯಾವುದನ್ನು ನಾವು ನೆಗೆಟಿವ್ ಅಂತ ತಿಳ್ಕೊಂಡಿದ್ವೋ ಅದರದ್ದು ಪಾಸಿಟಿವ್ ಸೈಡನ್ನು ಇವಾಗ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಜೀವನದ ಎಷ್ಟೊಂದು ಪರಿಸ್ಥಿತಿಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಇವ್ಯಾಲ್ಯುಯೇಟ್ ಮಾಡೋದಕ್ಕಾಗಲಿ, ಆ ಸಿಚುವೇಶನ್ನ ಸರಿಯಾಗಿ ನೋಡೋದಕ್ಕಾಗಲಿ ಒಂದು ಸ್ಟೆಪ್ ಹಿಂದೆ ತೊಗೊಂಡು ನಾವು ನಿಂತು ನೋಡಿದಾಗ ಎಷ್ಟೊಂದು ಟ್ರಬಲ್ಸ್ಗಳನ್ನು ನಾವು ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು. ಅದ್ರ ಜೊತೆ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸಿಗೋಸ್ಕರನೂ ಕೂಡ ಒಂದು ಹೆಜ್ಜೆ ಹಿಂದೆ ಸರಿದಾಗ ಅಲ್ಲಿಂದ ಪಲಾಯನ ಮಾಡಿದಾಗ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬಹುದು. ನೀವು ಕೆಟ್ಟ ಜನ, ಕೆಟ್ಟ ಸಂಘ, ಕೆಟ್ಟ ಚಟಗಳಾಗಲಿ, ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ, ಇದರಿಂದ ಕೂಡ ಪಲಾಯನ ಮಾಡೋದ್ರ ಬಗ್ಗೆ ನೀವು ಹೇಳಿದ್ರಿ. ನಮ್ಮ ಸ್ನೇಹಿತರು ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ, ಅವರು ಕೂಡ ಇದನ್ನು ಸರಿಯಾಗಿ ಒಂದು ಪಾಸಿಟಿವ್ ಲೈಟಲ್ಲಿ ನೋಡ್ತಾರೆ. ಇದೊಂದು ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್, ದ ಇನ್ಸ್ಟಿಂಕ್ಟ್ ಆಫ್ ಫ್ಲೈಟ್ ಅಂತ ನಾವೇನು ಅಂದ್ಕೊಳ್ತೇವೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನೀವು ಇಷ್ಟು ಚೆನ್ನಾಗಿದ್ದರೂ ವಿಶ್ಲೇಷಣೆ ಮಾಡಿದ್ರಿ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡ್ರೆ, ಅದಕ್ಕೋಸ್ಕರ ತುಂಬ ತುಂಬ ಧನ್ಯವಾದಗಳು ಕೊರೆ. ನಮಸ್ಕಾರ. ಸ್ನೇಹಿತರೆ, ಅರಿವಿನ ದಾರಿಯಲ್ಲಿ ಇಂದು ಒಂದು ಹೊಸ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪಲಾಯನ ವೃತ್ತಿ ಅಂದ ತಕ್ಷಣ ಜನ ಏನು ಪರಿಕಲ್ಪನೆ ಮಾಡಿಕೊಂಡಿದ್ರು, ಆ ಕಲ್ಪನೆಯಿಂದ ಬೇರೆ ಒಂದು ಹೊಸ ವಿಚಾರ ಇವತ್ತು ನಮ್ಮೊಂದಿಗೆ ಬಂದಿದೆ. ಪಲಾಯನ ಮಾಡೋದು ಸಮಯಕ್ಕೆ ತಕ್ಕಂಗೆ ಅವಶ್ಯಕತೆ ಇರಬಹುದು. ಆ ಅವಶ್ಯಕ ಸಮಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಪಲಾಯನ ಮಾಡಿದಾಗ ನಮ್ಮ ಉನ್ನತಿಗೆ, ನಮ್ಮ ಏಳಿಗೆಗೆ ಅದೇ ಕಾರಣ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಇಷ್ಟೇ, ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.